ಬೆಂಗಳೂರಿನ ಹನುಮಂತ ನಗರ ಇಂಡಿಯನ್ ಬ್ಯಾಂಕ್ ಬ್ರಾಂಚ್ ಮ್ಯಾನೇಜರ್ನಿಂದ ವಂಚನೆ ಆರೋಪ ಸಂಬಂಧ ಎಫ್ಐಆರ್ ದಾಖಲಿಸಲಾಗಿದೆ. ಠೇವಣಿದಾರರ ಗಮನಕ್ಕೆ ಬರದೇ ಸುಮಾರು 5.70 ಕೋಟಿಯಷ್ಟು ಠೇವಣಿದಾರರ ಎಫ್ಡಿ ಮೇಲೆ ಲೋನ್ ತೆಗೆದಿದ್ದ ಮ್ಯಾನೇಜರ್ ಹರಿಶಂಕರ್ ಮೇಲೆ ದೂರು ದಾಖಲಾಗಿದೆ. ಪಶ್ಚಿಮ ಬಂಗಾಳದ 28 ಬ್ಯಾಂಕ್ ಖಾತೆಗೆ ಮತ್ತು ಕರ್ನಾಟಕದ 2 ಬ್ಯಾಂಕ್ ಖಾತೆಗಳಿಗೂ ಹಣ ಜಮಾ ಮಾಡಿಕೊಂಡಿದ್ದಾರೆಂತೆ. ಪೊಲೀಸರು ಹರಿಶಂಕರ್ 10 ದಿನ ಕಸ್ಟಡಿ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ವಿಚಾರಣೆ ವೇಳೆ ಡೇಟಿಂಗ್ ಆಪ್ನಲ್ಲಿ ಯುವತಿ ಸಂಪರ್ಕ ಬೆಳೆದಿದ್ದು ಅಷ್ಟು ಹಣ ಅದೇ ಯುವತಿಗೆ ನೀಡಿರೋದಾಗಿ ಹೇಳಿಕೆ ನೀಡಿದ್ದು ಅದರ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ. ಮಂತ್ರಿ ಗ್ರೂಪ್ ಸಿಎಂಡಿಗೆ ಇಡಿಯಿಂದ ಸಮನ್ಸ್ ಜಾರಿ ಮಾಡಿದ್ದಾರೆ. ವ್ಯವಹಾರದಲ್ಲಿ ಅನೇಕ ಅಕ್ರಮಗಳ ಆರೋಪ ಹಿನ್ನೆಲೆಯಲ್ಲಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿ ಸಿಎಂಡಿ ಸುಶೀಲ್ ಪಾಂಡುರಂಗಾಗೆ ಸಮನ್ಸ್ ನೀಡಲಾಗಿದೆ. ಜೂನ್ 26ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಕಳೆದ ವರ್ಷ ಮಂತ್ರಿ ಗ್ರೂಪ್ ಮೇಲೆ ಐಟಿ ದಾಳಿ ಮಾಡಿದ್ದ ಸಂದರ್ಭದಲ್ಲಿ ಅನೇಕ ದಾಖಲೆಗಳ ಆಧಾರದಲ್ಲಿ ಈಗ ನೋಟಿಸ್ ಜಾರಿ ಮಾಡಿದ್ದಾರೆ. ಹಾಸನದಲ್ಲಿ ಪಠ್ಯಪುಸ್ತಕ ಪರಿಷ್ಕರಣ ಒಂದು ವಿಶ್ಲೇಷಣೆ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಭಾಗಿಯಾಗಿದ್ದರು. ಕಾರ್ಯಕ್ರಮಕ್ಕೆ ಭಾಗಿಯಾಗೋ ಮುನ್ನ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಾರ್ಯಕ್ರಮಕ್ಕೆ ಖರ್ಚು ಮಾಡಿದ ಹಣದಲ್ಲಿ ಒಂದು ಗ್ರಾಮ ಪಂಚಾಯಿತಿ ಉದ್ಧಾರ ಮಾಡಬಹುದಿತ್ತು ಎಂಬ ಮಾಜಿ ಸಿಎಂ ಹೇಳಿಕೆ ವಿಚಾರಕ್ಕೆ ತಿರುಗೇಟುಕೊಟ್ಟರು. ಪ್ರಧಾನಮಂತ್ರಿಗಳು ಬರುವಂಥದ್ದೇನೆ ಪ್ರಶ್ನೆ ಮಾಡುತ್ತಿದ್ದಾರೆ, ಇವರ ಯಾವ ಪ್ರಜಾಪ್ರಭುತ್ವದಲ್ಲಿ ಇದ್ದಾರೆ ಅಂತ ಅರ್ಥ ಮಾಡಿಕೊಳ್ಳಿ ಅಂತ ಟಾಂಗ್ ಕೊಟ್ಟರು. ರಾಜ್ಯದಲ್ಲಿ ಕೊರೋನಾ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆಯಲ್ಲಿ ಏರಿಳಿತ ಮುಂದುವರೆದಿದ್ದು ಕಳೆದ 24 ಗಂಟೆಯಲ್ಲಿ 858 ಮಂದಿಗೆ ಕೋವಿಡ್ ಪಾಸಿಟಿವ್ ದೃಢಪಟ್ಟಿದೆ. ಇದರೊಂದಿಗೆ ಸೋಂಕಿತರ ಸಂಖ್ಯೆ 36,63,633 ಏರಿಕೆಯಾಗಿದೆ. ಇನ್ನು ರಾಜ್ಯದಲ್ಲಿ ಮಹಾಮಾರಿ ಕೊರೋನಾಗೆ ಒಬ್ಬರು ಬಲಿಯಾಗಿದ್ದಾರೆ. ಇದರೊಂದಿಗೆ ಸಾವಿನ ಸಂಖ್ಯೆ 40,072 ಏರಿಕೆಯಾಯಿತು. ಬೆಂಗಳೂರಿನಲ್ಲಿ 820 ಮಂದಿಗೆ ಸೋಂಕು ದೃಢಪಟ್ಟಿದೆ. ಇದರೊಂದಿಗೆ ನಗರದಲ್ಲಿ ಸೋಂಕಿತರ ಸಂಖ್ಯೆ 17,98,689 ಏರಿಕೆಯಾಯಿತು. ರಾಜಧಾನಿಯಲ್ಲಿ ಕೊರೋನಾಗೆ ಒಬ್ಬರು ಬಲಿಯಾಗಿದ್ದಾರೆ ಅಂತ ಆರೋಗ್ಯ ಇಲಾಖೆ ಕುಟುಂಬ ಕಲ್ಯಾಣ ಇಲಾಖೆ ಹೇಳಿದೆ. ಇನ್ನು ದೇಶದಲ್ಲಿ ಕೋವಿಡ್ ಸಂಖ್ಯೆ ಹೆಚ್ಚಳ ಆಗ್ತಿರೋದ್ರಿಂದ ಟೆಸ್ಟಿಂಗ್ ಹಾಗೂ ಲಸಿಕೆ ಸಂಖ್ಯೆಯನ್ನು ಹೆಚ್ಚಿಸಬೇಕು ಅಂತ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೆ ಸೂಚನೆ ಕೊಟ್ಟಿದೆ. ಕೋಲಾರ ನಗರದಲ್ಲಿ ರಾತ್ರಿ ಪೆಟ್ರೋಲ್ ಬಂಕ್ಗಳ ಎದುರು ಬೈಕ್ ಸವಾರರು ಸಾಲುಗಟ್ಟಿದ್ದರು. ವಿಷಯ ಏನಪ್ಪಾ ಅಂದರೆ ರಾತ್ರೋರಾತ್ರಿ ಹಬ್ಬಿದಂಥ ಒಂದು ಸುಳ್ಳು ವದಂತಿ. ವಾಹನ ಸವಾರರು ಫುಲ್ ಕಂಗಾಲಾಗಿದ್ದರು. 4 ದಿನ ಕೋಲಾರ ಸಿಟಿನಲ್ಲಿ ಪೆಟ್ರೋಲ್ ಬಂಕ್ ಬಂದ್ ಅಂತ ಸುಳ್ಳು ವದಂತಿ ಎಲ್ಲ ಕಡೆ ಹರಡಿತು. ರಾತ್ರಿ ಪೂರ್ತಿ ಪೆಟ್ರೋಲ್ ಬಂಕ್ಗಳ ಹತ್ರ 100 ಬೈಕ್ಗಳ ಸವಾರರು ಬಂದರು, ಸಾಲು ಗಟ್ಟಿ ನಿಂತರು. ಕೆಲವು ಕಡೆ ನೂಕು ನುಗ್ಗಲ ಉಂಟಾಗಿತ್ತು. ರೂಮರ್ಸ್ ಅಪ್ಪ ಓನರ್ ಹೇಳ್ತಾ ಇಲ್ಲ ಅಲ್ಲೇ ಕೊಡಗು ಜಿಲ್ಲೆ 2018ರಿಂದಲೂ ಪ್ರಾಕೃತಿಕ ವಿಕೋಪಗಳನ್ನು ಎದುರಿಸ್ತಾ ಇದೆ. ಕಳೆದ ವರ್ಷ ಅಂತಹ ಯಾವುದೇ ಅಪಾಯ ಎದುರಾಗಲಿಲ್ಲ ಅಂತ ಜಿಲ್ಲೆಯ ಜನ ಒಂದಷ್ಟು ನಿಟ್ಟುಸಿರು ಬಿಟ್ಟಿದ್ರು. ದೇವಸ್ತೂರು, ಸೋಮವಾರಪೇಟೆ ತಾಲೂಕಿನ ರೇಂಜರ್ ಬ್ಲಾಕ್, ಅಮ್ಮಳ್ಳಿ ಗ್ರಾಮ, ನೇಗಳ್ಳೆ ಗ್ರಾಮಗಳಲ್ಲಿ ಮತ್ತೆ ಭೂಕಂಪನ ಆಗಿದೆ. ಜಿಲ್ಲೆಯ ಜನರಿಗೆ ಮತ್ತೆ ಆತಂಕ ಶುರುವಾಯಿತು. ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಸುರಿಯುವಂಥ ಮಳೆಗೆ ಏನು ಅನಾಹುತ ಕಾದಿದೆಯೋ ಅನ್ನೋ ಭಯ ಕಾಡಲಾರಂಭಿಸಿದೆ. 4:30 ಟೈಮಿಗೆ ಭೂಮಿ ಒಳಗಡೆಯಿಂದ ಏನೋ ಸೌಂಡ್ ಬಂತು. ಹಸ್ಬೆಂಡ್ನ ಕರೆದೆ, ಸೌಂಡ್ ಬರ್ತಾ ಇದೆ ನೋಡು, ಏನಿಲ್ಲ ಮಲ್ಕೊ ಅಂತ ಹೇಳಿದರು. ಆಮೇಲೆ ಬೆಳಿಗ್ಗೆ ಎದ್ದು ಅವ್ರು ಹೇಳಿದರು, ನನಗೂ ಫೀಲ್ ಆಯಿತು ಭೂಮಿ ಒಳಗಡೆ ಏನೋ ಗುಡಿದಾಗಾಯಿತು. 2018ರಲ್ಲೂ ಕೂಡ ಹೀಗೆ ಆಯಿತು, ಅದೆರಡು ತಿಂಗಳು ಮೊದಲು. ಇವಾಗ ಇವತ್ತು ಬೆಳಿಗ್ಗೆ 4:30 ಅದಾಗಿ ಸ್ವಲ್ಪ ಹೊತ್ತು ಟೈಮ್ ನೋಡಿದೆ, 4:38 ಕರ್ನಾಟಕಕ್ಕೆ ಅಕ್ರಮವಾಗಿ ಒಂಟೆಗಳನ್ನು ಸಾಗಿಸುವ ಮಾಹಿತಿ ಸಿಕ್ಕಿದೆ. ಬಕ್ರೀದ್ ಹಬ್ಬದ ಪ್ರಯುಕ್ತ ರಾಜ್ಯಕ್ಕೆ ಒಂಟೆ ಸಾಗಿಸೋದಕ್ಕೆ ತಮಿಳುನಾಡಿನ ಹೊಸೂರಲ್ಲಿ ಈಗಾಗಲೇ ಒಂಟೆಗಳನ್ನು ಒಂದು ಕಡೆ ಸೇರಿಸಲಾಗಿದೆ ಎಂಬ ಮಾಹಿತಿ ಸಿಕ್ಕಿದೆ. ಈ ಬಗ್ಗೆ ಟ್ವಿಟರ್ ಮೂಲಕ ಸಿಎಂ ಬೊಮ್ಮಾಯಿ, ಜಿಲ್ಲಾಧಿಕಾರಿ ಸೇರಿದಂತೆ ಹಲವರಿಗೆ ಮಾಹಿತಿ ಬಂದಿದೆ. ಗಡಿ ಭಾಗದ ಚೆಕ್ಪೋಸ್ಟ್ಗಳಲ್ಲಿ ಎಚ್ಚೆತ್ತುಕೊಳ್ಳಬೇಕು ಅಂತ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. 30 ನಿಮಿಷಗಳ 30 ಸುದ್ದಿಯಲ್ಲಿ 20 ಸುದ್ದಿಗಳಾಯಿತು. ಇನ್ನು 10 ಸುದ್ದಿಗಳ ಕೌಂಟ್ಡೌನಲ್ಲಿ ಕಾಯ್ತಾ ಇದೆ. ಅದಕ್ಕೆ ಮುಂಚೆ ಮೊದಲ ಬ್ರೇಕ್ ತೊಗೊಂಡ್ಬರ್ತೀನಿ, ಎಲ್ಲೂ ಹೋಗದೆ ಕಾಯ್ತಾ ಇರಿ.